ಕೆಎಸ್‌ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ರಿಸೈನ್ ಮಾಡಿದ್ದಾರೆ ಸಿಎಂ ಸೂಚನೆ ಬೆನ್ನಲ್ಲೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ರಾಜೀನಾಮೆ ಕೊಟ್ಟಿದ್ದಾರೆ ಪುತ್ರನ ಲಂಚಾವತಾರಕ್ಕೆ ತಂದೆಯ ತಲೆದಂಡ ಆಗಿದೆ ಅನ್ನೋಕಾಗಲ್ಲ ಇಲ್ಲಿ ಯಾಕೆಂದ್ರೆ ಕೆಎಸ್‌ಡಿಎಲ್ ಅವರೇ ಅಧ್ಯಕ್ಷರಾಗಿದ್ದಾರೆ ತಕ್ಷಣವೇ ರಾಜೀನಾಮೆ ಕೊಡುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದ್ರು ಚುನಾವಣೆ ಹತ್ತಿರ ಬರ್ತಿದೆ ಡ್ಯಾಮೇಜ್ ಆಗ್ತಾ ಇದೆ ಆಮೇಲೆ ವಿಪಕ್ಷಗಳ ಟೀಕೆಗೆ ಗುರಿಯಾಗೋದು ಬೇಡ ಯಾಕಂದ್ರೆ ಆಲ್ರೆಡಿ 40% ಕಮಿಷನ್ ಆರೋಪ ಸರ್ಕಾರದ ಮೇಲೆ ಇದೆ ಬೀಸೋ ದೊಣ್ಣೆಯಿಂದ ಪಾರಾಗಬೇಕು ಈ ಸಂದರ್ಭದಲ್ಲಿ ಹಾಗಾಗಿನೇ ಮುಖ್ಯಮಂತ್ರಿಗಳು ಖಡಕ್ ಆಗಿ ಸೂಚನೆ ಕೊಟ್ಟರು ಯಾಕಂದ್ರೆ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದು ಸಮರ್ಥನೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಇದರಲ್ಲಿ ಆಲ್ರೆಡಿ ಅರೆಸ್ಟ್ ಆಗಿದೆ ಸುಮಾರು 1 ಕೋಟಿ 60 ಲಕ್ಷ ಹಾರ್ಡ್ ಕ್ಯಾಶ್ ಅದರಲ್ಲೂ ಈ ಟೆಂಡರ್ ವಿಚಾರದಲ್ಲಿ ಡೀಲ್ ಆಗಿದ್ದು ಹಾಗಾಗಿನೇ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಇರೋದ್ರಿಂದಾಗಿ ಈಗ ಮುಖ್ಯಮಂತ್ರಿಗಳಿಗೂ ಕೂಡ ಮುಜುಗರ ಅದರಲ್ಲಿ ಇಡಿ ಬಿಜೆಪಿ ಸರ್ಕಾರಕ್ಕೆ ಒಂತರ ಈ ಸಂದರ್ಭದಲ್ಲಿ ಅದರಿಂದ ಬಚಾವ್ ಆಗುವಂತ ಆಯ್ಕೆಗಳೇ ಇರಲಿಲ್ಲ ಹಾಗಾಗಿನೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಮಾಡಾಳು ಕೊಟ್ಟಿದ್ದಾರೆ ಕರ್ನಾಟಕ ಸಾಬೂನು ಮಾರ್ಜಕ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದರು ಅಂದ್ರೆ ಕೆಎಸ್‌ಡಿಎಲ್ ಅದರಲ್ಲಿ ಕಚ್ಚಾ ವಸ್ತುಗಳನ್ನ ಪಡಿಲಿಕ್ಕೋಸ್ಕರ ಅಂದ್ರೆ ಕಚ್ಚಾ ವಸ್ತುಗಳ ಸರಬರಾಜಿಗೆ ಟೆಂಡರ್ ಅನ್ನು ಕೊಡಲಿಕ್ಕೆ ಅಂದ್ರೆ ವರ್ಕ್ ಆರ್ಡರ್ ಕೊಡಲಿಕ್ಕೆ 81 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅದರ 41 ಲಕ್ಷ ನಿನ್ನೆ ಕೊಡ್ತಾ ಇದ್ದರು ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು ಪ್ರಶಾಂತ್ ಬಿಡಬ್ಲ್ಯೂಎಸ್ಎಸ್ಬಿ ಅಲ್ಲಿ ಮುಖ್ಯ ಲೆಕ್ಕಾಧಿಕಾರಿ ಚೀಫ್ ಅಕೌಂಟೆಂಟ್ ಆಗಿದ್ದಾರೆ ಪ್ರಶಾಂತ್ ಹಾಗಾಗಿಯೇ ಬೊಮ್ಮಾಯಿ ಕೂಡ ಹೇಳ್ತಿದ್ರಲ್ವಾ ಯಾವುದೇ ಮುಲಾಜಿಲ್ಲದೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಕ್ರಮ ಆಗುತ್ತೆ ಪಾರದರ್ಶಕವಾಗಿನೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ ಅಂತ ಹಾಗಾಗಿನೇ ಈಗ ಮುಖ್ಯಮಂತ್ರಿಗಳು ಸೂಚನೆ ಕೊಡ್ತಾ ಇದ್ದಂತೆ ತಡ ಮುಖ್ಯಮಂತ್ರಿ ಕಚೇರಿಗಳಿಗೆ ಈಗಾಗಲೇ ಮಾಡಾಳು ರಾಜೀನಾಮೆ ಪತ್ರವನ್ನು ಕೂಡ ರವಾನಿಸಿದ್ದಾರೆ ಅವರು ಮಾಡಾಳು ಹೇಳಿದ್ದಾರೆ ಈ ರೇಡ್ಗೂ ನನಗೂ ಸಂಬಂಧ ಇಲ್ಲ ಇದು ಒಂದು ರಾಜಕೀಯ ಷಡ್ಯಂತ್ರ ನನ್ನ ವಿರುದ್ಧ ಪಿತೂರಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಎಲ್ಲರೂ ಹಿಂಗೆ ಹೇಳೋದು ಎಲ್ಲ ಆದ್ಮೇಲೆ ಬಟ್ ಈಗ ಇದು ಮಾಡಾಳು ವಿರೂಪಾಕ್ಷಪ್ಪ ಅವರ ತಲೆಗೂ ಬರುವಂತ ಸಾಧ್ಯತೆಗಳು ಇದ್ದಾವೆ ಯಾಕಂದ್ರೆ ಅವರ ಇಲಾಖೆ ನಿಭಾಯಿಸ್ತಾ ಇದ್ರು ಅಲ್ಲಿ ಮಗ ಯಾಕೆ ಬಂದ ಹಾಗಾದ್ರೆ ಮಗನೇ ಅಧ್ಯಕ್ಷ ಮಾಡಿಬಿಡಬೇಕಿತ್ತಲ್ಲ ಪುತ್ರ ಯಾಕೆ ಅವ್ರ ವ್ಯವಹಾರದಲ್ಲಿ ಭಾಗಿಯಾದ ಅದರಲ್ಲೂ ಸರ್ಕಾರಿ ನಿಗಮ ಮಂಡಳಿ ಅದು ಹಾಗಾಗಿನೇ ಇಲ್ಲಿ ಆರೋಪ ಇರೋದಂತೂ ಆರೋಪಕ್ಕಿಂತ ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಕೊಂಡಿದ್ದು ಕೂಡ ನಿಜ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇವೆಲ್ಲ ಬೆಳವಣಿಗೆ ಆಗ್ತಿದ್ದಂತೆ ಈಗ ವಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಮುಗಿಬೀಳೋದು ಸಹಜ ಅದರಲ್ಲೂ ಒಂದು ಅಸ್ತ್ರ ಈಗ ದೊಡ್ಡ ಅಸ್ತ್ರ ಸಿಕ್ಕಂಗಾಯಿತು ಯಾಕಂದ್ರೆ ಇಲ್ಲಿವರೆಗೂ ಬರೀ ಆರೋಪಗಳಷ್ಟೇ ಕಾಂಗ್ರೆಸ್ ಮಾಡ್ತಾ ಇತ್ತು ಕೆಂಪಣ್ಣ ಆರೋಪ ಮಾಡಿದ್ರು ಗುತ್ತಿಗೆದಾರರೆಲ್ಲ ಆರೋಪ ಮಾಡಿದ್ರು ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಬಂದು ನಿಮ್ಮ ಹತ್ರ ದಾಖಲೆ ಇದೆಯಾ ಸಾಕ್ಷಿ ಇದೆಯಾ ಕೊಡಿ ಅಂತ ಆದ್ರೆ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದ್ರಿಂದಾಗಿ ಏನು ಎಕ್ಸ್ಟ್ರಾ ಮಾತನಾಡದೆ ರಾಜೀನಾಮೆಯನ್ನು ಮಾಡಾಳು ಕೊಟ್ಟಿದ್ದಾರೆ ಸಮರ್ಥನೆ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ